ಅತ್ಯಂತ ಶ್ರದ್ಧೆಯಿಂದ ಧರ್ಮ ರಕ್ಷಣೆ ಮತ್ತು ರಾಷ್ಟ್ರೀಯತೆಯ ವಿಚಾರಧಾರೆಗಳನ್ನ ಮೈಗೂಡಿಸಿಕೊಂಡು ಬೆಳ್ಳಾರಿ ಮತ್ತು ಎಲ್ಲ ಭಾಗಗಳಲ್ಲಿ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇರತಕ್ಕಂತ ಒಬ್ಬ ಅಮಾಯಕನನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ. ನಮ್ಮೆಲ್ಲರದ್ದು ಈ ಸತ್ಯಾಸತ್ಯತೆಯನ್ನ ಬಯಲಿಗಿಳಿಬೇಕು ಅಂತಕ್ಕಂತ ಆಗ್ರಹ ನಮ್ಮ ಹಿಂದೂ ಸಮಾಜದಿದೆ. ಅದಕ್ಕೋಸ್ಕರ ನಿನ್ನೆ ಬಂದಿರತಕ್ಕಂಥ ಡಿ ಸಿ ಅವರು, ಎಸ್ ಪಿ ಅವರು ಎಲ್ಲರಾದರೂ ಕೂಡ ನಾವು ಹೇಳುವಂಥ ಮುಂದೆ ವಿಚಾರಧಾರೆಗಳನ್ನು ಅವರ ಹತ್ರ ಮಂಡನೆ ಮಾಡಿದ್ದೀವಿ. ನಮಗೆ ನ್ಯಾಯ ಸಿಗಬೇಕು. ಮುಂದಿನ ದಿವಸದಲ್ಲಿ ಇಂಥ ಘಟನೆಗಳು ಎಲ್ಲೂ ಕೂಡ ಆಗಬಾರದು. ವಿಶೇಷವಾಗಿ ಕೇರಳ ಭಾಗದಿಂದ ಇವತ್ತು ಪಿ ಎಫ್ ಐ ಎಸ್ ಡಿ ಪಿ ಐ ಸಂಘಟನೆಯ ಕಾರ್ಯಕರ್ತರು ಅಮಾಯಕ ಜನರನ್ನ ಹತ್ಯೆ ಮಾಡತಕ್ಕಂಥ ಮತ್ತು ಅವರ ಮೇಲೆ ಹಲ್ಲೆ ಮಾಡತಕ್ಕಂಥ ಬೆಳವಣಿಗೆಗಳನ್ನು ಕೂಡ ನಾವೆಲ್ಲ ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದೇವೆ. ಇವತ್ತು ಅವರ ಅಂತಿಮ ಯಾತ್ರೆಯ ಸಿದ್ಧತೆಯಲ್ಲಿ ನಾವೆಲ್ಲ ಇದ್ದೇವೆ. ಈಗ ಒಂದು 10 ಗಂಟೆಗೆ ಪುತ್ತೂರು ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು, ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ಸುನೀಲ್ ಕುಮಾರ್ ಅವರು, ಕೃಷಿ ಉಸ್ತುವಾರಿಗಳಾಗಿರುವಂತಹ ಶ್ರೀಯುತ ಅಂಗಾರ್ ಅವರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಸಂಸದರಾಗಿರತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 10 ಗಂಟೆಯ ಸುಮಾರಿಗೆ ಈ ಶವ ಯಾತ್ರೆಯ ಮೃತ ವ್ಯಕ್ತಿಯ ಅಂತಿಮ ಯಾತ್ರೆಯನ್ನು ನಾವು ಆರಂಭ ಮಾಡಿರುತ್ತೇವೆ. ಇಲ್ಲಿಂದ ದರ್ಬೆ ತನಕ ಪಾದಯಾತ್ರೆಯಲ್ಲಿ ನಡೆದು ಆನಂತರ ವಾಹನದ ಮುಖಾಂತರ ಶ್ರವಣೂರು, ಕಾಣಿಯೂರು, ನಿಂತಿಗಲ್ಲೂರು ಭಾಗವಾಗಿ ನಾವು ಬೆಳ್ಳಾರಿಗೆ ಹೋಗುವಂತ ವ್ಯವಸ್ಥೆ ಈ ಅಂತಿಮ ಯಾತ್ರೆಯಲ್ಲಿ ನಡೆಯಲಿದೆ. ಬಹುತೇಕ ಎಲ್ಲರಿಗೂ ಕೂಡ ಸಂಶಯ ಇರುವಂಥದ್ದು ಮತ್ತು ಅದು ಆಗೇ ಆಗಿರುವಂಥದ್ದು ಅಂತೇಳಿ ಎಲ್ಲರಿಗೆ ಈಗ ಮನದಟ್ಟಾಗಿದೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕೂಡ ಹೊರಗಿನ ಕೇರಳ ಭಾಗದಿಂದ ಬಂದು ಹಿಂದೂಗಳ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂಥ ಬೆಳವಣಿಗೆಗಳನ್ನು ಕೂಡ ನಾವೆಲ್ಲ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅದಕ್ಕೋಸ್ಕರ ನಮ್ಮೆಲ್ಲರ ಆಗ್ರಹ ಇರುವಂಥದ್ದಿದೆ, ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ಇದನ್ನು ಎನ್ಕ್ವೈರಿ ಮಾಡಬೇಕು. ಯಾರು ಮೊನ್ನೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಬೆಳ್ಳಾರಿಯಲ್ಲಿ ನಡೆದಿರತಕ್ಕಂಥ ಒಂದು ಸಾವು ನಡೆದಿದ್ದು ಅದಕ್ಕೆ ಪ್ರತೀಕಾರವಾಗಿ ನಾವು ಹತ್ಯೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ 2-3 ಜನರು ಅಲ್ಲಿ ಪೊಲೀಸ್ ಸ್ಟೇಷನ್ ಭಾಗದಲ್ಲಿ ಅವರು ಹೇಳಿರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಗಮನಕ್ಕೆ ತರ್ತೇನೆ. ಅವರನ್ನು ಹಿಡಿದು ಎನ್ಕ್ವೈರಿ ಮಾಡಿದರೆ ಅದಕ್ಕೆ ಯಾರೆಲ್ಲ ಅದರ ಹಿಂದೆ ಇದ್ದಾರೆ ಮತ್ತು ಯಾಕೆ ಹೀಗೆ ಆಗಿದೆ ಅನ್ನೋದು ಸತ್ಯಾಸತ್ಯ ತಿಳಿತದೆ. ಅದಕ್ಕೋಸ್ಕರ ನಮ್ಮೆಲ್ಲ ರಾಜ್ಯ ಎಲ್ಲ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಕೂಡ ಮುಂದಿನ ದಿವಸದಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಇರಬೇಕಾಗಿದೆ. ಎಲ್ಲರೂ ಕೂಡ ಸಮಾನತೆಯನ್ನು ಬದುಕುವಂತಹ ವ್ಯವಸ್ಥೆಯನ್ನು ಅವರು ಆ ಕಾನೂನು ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಸಮಯದಲ್ಲಿ ಮಾಡಬೇಕು ಇವತ್ತು ವ್ಯವಸ್ಥಿತವಾಗಿ ಬಂಧನ ಮಾಡಿ.